ಒಂದು ಡ್ರೀಮ್ ಪ್ರಾಜೆಕ್ಟ್ ಅಂತ ಇದ್ದೇ ಇರುತ್ತೆ. ನಾನು ಈ ತರ ಒಂದು ಪ್ರಾಜೆಕ್ಟ್ ಮಾಡಲೇಬೇಕಪ್ಪ ಅಂತ ನಿಮಗಿರುವಂತಹ ಡ್ರೀಮ್ ಏನು ಅಂತ ಹೇಳಿ? ನಂದು ಅದೇ ಮೇಡಮ್, ನಂದಿರೋದೇ ನಾನು ಸೂಟ್ ಆಗೋದು, ಅದಕ್ಕೇನೆ ನಾನು ಮಾಡೋದು ಅಂತದ್ದು. ನಾನು ಏನೇ ಮಾಡಿದ್ರು ಫ್ಯಾಮಿಲಿ ಏನು ಕಥೆಗಳು ಬರುತ್ತೆ ಆ ತರ ಫ್ಯಾಮಿಲಿ ಕಥೆಗಳನ್ನೇ ನಾನು ಮಾಡಬೇಕು. ಡೈರೆಕ್ಷನ್ ಏನೋ ಪ್ಲಾನ್ ಇದೆಯಾ? ಡೈರೆಕ್ಟರ್ ಆಗಬೇಕು ಇದಿದೆ. ಡೈರೆಕ್ಟರ್ ಅಂದ್ರೆ ಅಷ್ಟು ಈಸಿ ಅಲ್ಲ, ತುಂಬಾ ದೊಡ್ಡ ಕೆಲಸ. ನಾನು ಅಸ್ಟೆಂಟ್ ಆಗಿ ಕೆಲಸ ಮಾಡಿದ್ದೀನಿ ಸಿನಿಮಾ, ಆದ್ರೆ ಡೈರೆಕ್ಟರ್ ಅಂದ್ರೆ ಅದು ಬೇರೆನೇ ಜವಾಬ್ದಾರಿ, ದೊಡ್ಡ ಜವಾಬ್ದಾರಿ. ಒಬ್ಬ ಸಿನಿಮಾದ ಒಂದು ಪ್ರಮುಖ ಪ್ರಶ್ನೆ ನಾಯಕ ಅಂತ ಅಂದ್ಬಿಟ್ರೆ ಡೈರೆಕ್ಟರ್. ಯಾಕೆಂದ್ರೆ ಒಂದು ಕತೆ ಬರೆಯೋದ್ರಿಂದ ಹಿಡಿದು ಆ ಸಿನಿಮಾ ರಿಲೀಸ್ ಆಗೋ ತನಕ ಒಂದು ಫ್ಯಾಷನ್ ಅದೊಂದು ಕಲ್ಪನೆ ಇರುತ್ತೆ ಗೊತ್ತಾ, ಅದಷ್ಟು ಈಸಿ ಅಲ್ಲ. ಬರೇ ಇಲ್ಲಿ ಆಕ್ಟ್ ಮಾಡೋದು ಬೇರೆ, ಮ್ಯೂಸಿಕ್, ಎಡಿಟಿಂಗು, ಇದು ಡೈಲಾಗ್ಸು, ಅಯ್ಯೋ ನಿಮಗೆ ಡೈರೆಕ್ಟರ್ ಅಂದ್ರೆ ಅಷ್ಟು ಈಸಿ ಅಲ್ಲ. ನೋಡೋಣ ಮುಂದೆ ಹಂಗೆ ಅಕಸ್ಮಾತ್ ಅಷ್ಟು ಅನುಭವ ಬಂದು ಅಷ್ಟು ಇದಾಯ್ತು ಅಂದ್ರೆ ನಮ್ಗೆ ಯಾವ್ದಾರ ಇಷ್ಟ ಆಗಿ ಏನಾರ ಮಾಡ್ಬೇಕು ಅನ್ಸಿದ್ರೆ ಡೈರೆಕ್ಷನ್ ಆಮೇಲೆ ನೋಡೋಣ. ಈಗ ಸದ್ಯಕ್ಕಂತೂ ಆ ತರದ್ದೆಲ್ಲ ಏನಿಲ್ಲ, ಆದ್ರೆ ಬರೆಯ ಚಟ ಇದೆ. ಯಾಕೆಂದ್ರೆ ನಾವು ಒಂಚೂರು ಕನ್ನಡ ಜಾಸ್ತಿ ಓದೋದ್, ನಾನು ಏನೇ ಓದಿದ್ರು ಅದ್ರಲ್ಲೂ ಕಾಮಿಡಿ, ಆ ಕಾಮಿಡಿ ಒಳಗೆ ಒಂದು ಸಂದೇಶ. ನಾನು ಏನೇ ಮಾಡಿದ್ರು ಅದೊಂದು ನಂದೊಂದು ಪ್ಲಸ್. ಯಾವ್ದೇ ಡೈಲಾಗು ಅಕಸ್ಮಾತ್ ಯಾವ್ದೇ ಸಿನಿಮಾದಲ್ಲಿ ಇದಕ್ಕೇನೋ ಒಂದು ಲೈನ್ ಸೇರಿಸ್ಬೇಕು ಅಂದ್ರೆ ಸೇರಿಸ್ತೀವಿ, ಆದ್ರೆ ಅದರಲ್ಲಿ ಒಂದು ಸಂದೇಶ ಇರ್ಬೇಕು, ಮತ್ತೆ ಅದು ಒಳ್ಳೆ ತಂದಿದ್ದೇ ಇರ್ಬೇಕು. ಆ ತರದ್ ಇಷ್ಟ ನನಗೆ. ಹಂಗಾಗಿ ನಾನು ಏನೇ ಮಾಡಿದ್ರು ಆ ಫ್ಯಾಮಿಲಿ ಡ್ರಾಮಾ ಏನಿದೆಯಲ್ಲ ಅದೇ ನನ್ನ ಮೇನ್ ಫೋಕಸ್. ಆಮೇಲೆ ಆದಷ್ಟು ಫ್ಯಾಮಿಲೀಸ್ ನ ಥಿಯೇಟರ್ ಕರ್ಕೊಂಡ್ ಬರ್ಬೇಕು ಅನ್ನೋದು ನನ್ನ ಆಶಯ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.